ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾವು ಆದಿಯೋಗಿ ಇನ್ ಚಿಕ್ಕಬಳ್ಳಾಪುರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೂ ಆದಿಯೋಗಿ ರೆಡಿ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಇನ್ನೂ ಕನ್ಸ್ಟ್ರಕ್ಷನ್ ಟೈಮಲ್ಲಿದೆ. ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇವಾಗ ಅಲ್ಲಿಗೆ ಒಂದು ಟೈಮ್ ಹೋಗ್ಬಿಟ್ಟು ಬರೋಣ ಈ ಟೈಮಲ್ಲಿ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಇದಕ್ಕೆ ಈಶಾ ಫೌಂಡೇಶನ್ ಅಂತ ಕರೀತಾರೆ, ಇಲ್ಲ ಅಂದರೆ ಈಶಾ ಯೋಗ ಸೆಂಟರ್ ಅಂತ ಕರೀತಾರೆ. ಈಶಾ ಯೋಗ ಸೆಂಟರು ಬೆಂಗಳೂರಿಗೆ ನಿಯರು, ಬೆಂಗಳೂರಿಂದ ಅರೌಂಡ್ 60 ಕಿಲೋಮೀಟರ್ ಆಗುತ್ತೆ, 60 to 65 ಕಿಲೋಮೀಟರು. ಇದು ನನ್ನ ಪ್ಲೇಸಿಂದ ಬಂದುಬಿಟ್ಟು 55 ಕಿಲೋಮೀಟರು. ನಾನಿರೋದು ಯಲ್ಲಂಕ ನಿಯರು, ಅಪ್ರಾಕ್ಸಿಮೇಟ್ಲಿ 55 ಆಗುತ್ತೆ. ನೋಡಿ, ಫುಲ್ಲು ಮೇಲೆ ಮೋಡ ಎಲ್ಲ ಆವರಿಸ್ಕೊಂಡಿದೆ, ಮಳೆ ಬಂದರೆ ಬರ್ಬೋದು. ಆಮೇಲೆ ಬೈಕೆಲ್ಲ ಕೆಟ್ಟಾಗ್ಬಿಡುತ್ತೆ. ನೋಡಬೇಕು, ರೋಡ್ ಸರಿಯಾಗಿದ್ದರೆ ಓಕೆ ಪರವಾಗಿಲ್ಲ, ಮಡ್ ರೋಡೆಲ್ಲ ಇದ್ದರೆ ಕಷ್ಟ ಆಗ್ಬಿಡುತ್ತೆ. ವರ್ಚುವಲ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲೋದ್ರೆ ಗುಡ್ ವೈಬ್ಸ್ ಬರುತ್ತೆ. ಅಲ್ಲಿಂದ ನಾವು ಫಸ್ಟು ಚಿಕ್ಕಬಳ್ಳಾಪುರ ಹೋಗ್ಬೇಕು. ಚಿಕ್ಕಬಳ್ಳಾಪುರದಿಂದ ಅಲ್ಲಿಂದ ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಲೊಕೇಶನ್ ಎಲ್ಲಿ ಅಂತ, ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಪಿನ್ ಮಾಡಿರ್ತೀನಿ. ನೀವು ಹೋಗ್ಬೇಕಂದ್ರೆ ಲೊಕೇಶನ್ ಫಾಲೋ ಮಾಡ್ಕೊಂಡು ಹೋಗಿ. ಫ್ಯೂಚರಲ್ಲಿ ಹೆವಿ ಫೇಮಸ್ ಆಗುತ್ತೆ ಈ ಆದಿಯೋಗಿ, ಯಾಕಂದರೆ ಬೆಂಗಳೂರಿಗೆ ನಿಯರು. ಆಮೇಲೆ ಈ ಕಡೆ ಚೆನ್ನಾಗಿದೆ ಏರಿಯಾ, ಎಲ್ಲ ಫಾರೆಸ್ಟ್ ಎಲ್ಲ ಇದೆ, ಬೆಟ್ಟ ಗುಡ್ಡಗಳಿದೆ. ಆಮೇಲೆ ಪ್ಲೇಸು ಮತ್ತು ವಾತಾವರಣ ಎಲ್ಲ ಕೂಲ್ ಆಗಿರುತ್ತೆ, ಜಾಸ್ತಿ ಬಿಸಿಲೆಲ್ಲ ಇರಲ್ಲ ಈ ಕಡೆ. ಅದಕ್ಕೆ ಇದು ಹೆವಿ ಫೇಮಸ್ ಪ್ಲೇಸ್ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಬೆಂಗಳೂರಿಯನ್ಸು ಇಲ್ಲೇ ಬಂದುಬಿಡ್ತಾರೆ. ಇಲ್ಲಿ ನೋಡಿ, ಫುಲ್ ಮಡ್ ರೋಡ್ ಇದೆ, ಬರಬೇಕಾದ್ರೆ ಸ್ಲೋವಾಗಿ ಬನ್ನಿ. ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ರೋಡ್ ಎಲ್ಲನೂ. ಒಂದ್ಸಲ ಸ್ಟ್ಯಾಚು ಎಲ್ಲ ಕಂಪ್ಲೀಟ್ ಆದಮೇಲೆ ಇದನ್ನು ಕಂಪ್ಲೀಟ್ ಮಾಡ್ತಾರೆ. ಎಲ್ಲೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸು ಈ ಕಡೆ. ನಿಜ ಹೆವಿ ಚೆನ್ನಾಗಿದೆ ಇಲ್ಲಿ. ಎಲ್ಲೋಡಿ ಫುಲ್ಲು ವಾಟರು. ಇಲ್ಲಿಂದ ಇನ್ನೂ 5 ಕಿಲೋಮೀಟರ್ ಇದೆ, ಈ ಮಡ್ ರೋಡ್ ಸ್ಟಾರ್ಟ್ ಆದಮೇಲೆ ಇಲ್ಲಿಂದ 5 ಕಿಲೋಮೀಟರ್ ಆ್ಯಕ್ಚುಲಿ ಇಶಾ ಫೌಂಡೇಶನ್ನು. ಅಲ್ಲೋಡಿ ಆ ಬೆಟ್ಟ ಫುಲ್ಲು. ಅಲ್ಲೋಡಿ ಆ ಎದುರುಗಡೆ ಒಂದು ಬೆಟ್ಟ ಇದೆ, ಫುಲ್ಲು ಫಾಗಲ್ಲಿ ಕವರ್ ಆಗಿದೆ. ಅಲ್ಲೋಡಿ ಎದುರುಗಡೆ ಒಂದು ಬೆಟ್ಟ ಇದೆ, ಅದು ಕಾಣಿಸ್ತಾನೆ ಇಲ್ಲ ನಿಮಗೆ. ಮೋಸ್ಟ್ಲಿ ನೀವು ಬಂದಾಗ ಕಾಣಿಸ್ಬೋದು, ಫುಲ್ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಅದು ಯಾವ ಬೆಟ್ಟ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಬೆಟ್ಟ ಹಿಂದ್ಗಡೆನೇ ಇರ್ಬೋದು ಈಶಾ. ನೋಡಿ ಯಾವ ಥರ ಕವರ್ ಆಗಿದೆ ಫುಲ್ಲು ಫಾಗಲ್ಲಿ. ಇಲ್ಲೋಡಿ ಈ ಥರ ಎಲ್ಲ ವಾಟರ್ ಇದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಫುಲ್ ಚೆನ್ನಾಗಿದೆ ಇಲ್ಲೆಲ್ಲ, ರೋಡೆಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ವಾವ್, ಬ್ಯೂಟಿಫುಲ್. ಇಲ್ಲೋಡಿ ಈಶಾ ಯೋಗ ಸೆಂಟರ್ ಅಂತ ಬರೆದಿದ್ದಾರೆ. ಅಲ್ಲೋಡಿ ಬೆಟ್ಟ ಯಾವ ಥರ ಫಾಗಲ್ಲಿ ಕವರ್ ಆಗಿದೆ, ಇವಾಗ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ ನಿಮಗೆ. ನೋಡಿ ಯಾವ ಥರ ಕವರ್ ಆಗಿದೆ ಫಾಗಿಂದ, ಚೆನ್ನಾಗಿ ಅನಿಸುತ್ತೆ. ಇಟ್ ಫೀಲ್ಸ್ ಗುಡ್. ಇಲ್ಲ, ಎದುರುಗಡೆ ಕಾಣಿಸ್ತಾ ಇದೆ ಈಶಾ, ಬಟ್ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಆ್ಯಕ್ಚುಲಿ, ಯಾಕಂದರೆ ಅಷ್ಟೊಂದು ಫಾಗ್ ಇದೆ. ಅಲ್ಲಿ ನೋಡಿ ಎದುರುಗಡೆನೇ ಇದೆ ಈಶಾ.
ವೇಟ್, ನಿಮಗೆ ಇನ್ನೂ ಹತ್ರದಿಂದ ಹೋಗ್ಬಿಟ್ಟು ತೋರಿಸ್ತೇನೆ. ನಂಗನ್ಸುತ್ತೆ ಈ ಇಯರ್ ಇಲ್ಲ ಅಂದರೆ 2023 ಫುಲ್ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಇಲ್ಲಿ ನೋಡು ಯಾವ ಥರ ಇದೆ ಈಶಾ, ಫುಲ್ಲು ಫಾಗಿಂದ ಕವರ್ ಆಗಿದೆ. ಇಲ್ಲಿ ನೋಡಿ ಈಶಾ ಮಿಡ್ಲಲ್ಲಿ, ಇಲ್ಲಿ ನೋಡಿ ಅವನು ನನ್ನ ಫ್ರೆಂಡು. ನೋಡಿ ಎಷ್ಟೊಂದು ಫಾಗಿದೆ, ನಾನು ಇದೇ ಹೇಳ್ತಾ ಇದ್ದೆ ನಿಮಗೆ ಇಲ್ಲಿ ತುಂಬ ಫಾಗಿದೆ ಅಂತ. ಇಲ್ಲಿ ನೋಡಿ ಫುಲ್ಲು ಫಾಗಿಂದ ಕವರ್ ಆಗಿಬಿಟ್ಟಿದೆ. ಸೊ ಫುಲ್ಲು ಈ ಬ್ಯಾಕ್ ಸೈಡ್ ಎಲ್ಲ ಫಾಗ್ ಕವರ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಇನ್ನೂ ಜಾಸ್ತಿ ಡೇಸ್ ಏನು ಬೇಕಾಗಲ್ಲ ಅನಿಸುತ್ತೆ, ಯಾಕಂದರೆ ಪ್ರೊಸೆಸ್ಸು ಪ್ರೋಗ್ರೆಸ್ ನೋಡಿದ್ರೆ ಹೆವಿ ಬೇಗ ಮಾಡ್ತಾ ಇದ್ದಾರೆ ಅನಿಸುತ್ತೆ, ತುಂಬ ಬೇಗನೆ ಕಂಪ್ಲೀಟ್ ಮಾಡ್ತಾರೆ. ಸೊ ನಾವು ಅಲ್ಲಿ ಸ್ವಲ್ಪ ಹತ್ತಿರದಿಂದ ಹೋಗ್ಬಿಟ್ಟು ನೋಡೋಣ. ಸೊ ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇರಿ. ಇಲ್ಲಿ ನೋಡಿ ಈಶಾ, ಇದು 112 ಅಡಿ, ಸೇಮು ತಮಿಳ್ನಾಡಲ್ಲಿದೆ ಅಲ್ಲ ಅದೇ ಥರ, ಅದೇ ಸೈಜು, ಸೇಮ್ ಅದೇ ಥರ ಡಿಕ್ ಟು ಡಿಕ್ ಅದೇ ಥರ ಮಾಡ್ತಾ ಇದ್ದಾರೆ, ಆ್ಯಸ್ ಇಟ್ ಈಸ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹಾಸ್ಟೆಲ್ ಏನೋ ಮಾಡ್ತಾಯಿದ್ದಾರಂತೆ, ಹಾಸ್ಟೆಲ್ಲು ಯೋಗ ಸೆಂಟರು ಅಲ್ಲಿ ಏನೇನಿದೆ ತಮಿಳ್ನಾಡಲ್ಲಿ ಇಲ್ಲಿ ಸೇಮ್ ಅದೇ ಥರ ಮಾಡ್ತಾಯಿದ್ದಾರಂತೆ. ಇದು ರೆಡಿ ಆಗೋಕ್ಕೆ ಇನ್ನೂ ಜನವರಿ 15 ಇಲ್ಲಾಂದರೆ ಫೆಬ್ರವರಿವರೆಗೆ ಫುಲ್ಲು ಸ್ಟ್ಯಾಚು ರೆಡಿ ಆಗಿರುತ್ತೆ. ಈಶಾ ಸ್ಟ್ಯಾಚು ಫುಲ್ ರೆಡಿ ಆಗಿರುತ್ತೆ, ಬಟ್ ಫುಲ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಮಿನಿಮಮ್ 2 ಇಯರ್ಸ್ ಆದರೂ ಬೇಕಂತೆ. ಫುಲ್ ಎಲ್ಲನೂ ಕಂಪ್ಲೀಟ್ ಆಗೋಕ್ಕೆ, ರೋಡು ಹೋಗೋಕ್ಕೆ ಎಲ್ಲನೂ ಕಂಪ್ಲೀಟ್ ಆಗೋಕ್ಕೆ 2 ಇಯರ್ಸ್ ಬೇಕಂತೆ ಮೇಲೇ. ಆಮೇಲೆ ಇಲ್ಲಿ ಒಂದು ನಾಗಮಂಟಪ ಇದೆ, ಇಲ್ಲಿದೆ ನಾಗಮಂಟಪ. ಇಲ್ಲಿ ನೋಡಿ ನೋಡಿ ನಾಗಮಂಟಪ ಬಂದಿದ್ದೀವಿ ಇವಾಗ. ಇಲ್ಲಿಂದ ಈಶಾಗೆ ಕನೆಕ್ಷನ್ ಇದೆ ಅಂತ, ಏನೋ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಗೊತ್ತಿಲ್ಲ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇದ್ರು. ಇಲ್ಲಿ ನೋಡಿ ನಾಗಮಂಟಪ, ಇದು ಮೊನ್ನೆನೇ ಓಪನ್ ಮಾಡಿರೋದು, CM ಅವ್ರು ಬಂದು ಇಲ್ಲೆಲ್ಲ ಬಂದುಬಿಟ್ಟು ಧ್ಯಾನ ಎಲ್ಲ ಮಾಡ್ಬೋದು. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಎಲ್ಲಿಗಾದರೂ ಹೋದರೆ ಮತ್ತೊಂದು ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇದು ತುಂಬ ದೊಡ್ಡದು ಲಾಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಲಾಗ್ ಇಲ್ಲೇ ಎಂಡ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್.